ಸೊ ಜುಗಲ್ ಬಂಧಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇಬ್ಬರಿಬ್ಬರು ಗಣ್ಯರು ಮತ್ತಿಬ್ಬರು ಗಣ್ಯರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಮಹೇಶ್ ಸುಖದರೆ ಮತ್ತು ರಮೇಶ್ ಕಶ್ಯಪ್ ಇಬ್ಬರು ಕೂಡ ಸ್ಟುಡಿಯೋಗೆ ಸ್ವಾಗತ. ಸೊ ಈ ಬಾರಿ ಇದ್ರಲ್ಲಿ ಬಂದಿರೋದ್ರ ಬಗ್ಗೆ ಏನು ಸಬ್ಸಿಡಿ ಚಿತ್ರಗಳ ಬಗ್ಗೆ ಹಿರಿಯ ನಿರ್ಮಾಪಕರಿಬ್ಬರು ಮಾತಾಡ್ತಾ ಇದ್ರು. ನಿಮ್ಮ ಅಭಿಪ್ರಾಯ ಏನು? ಸರಿ, ಒಟ್ಟಾರೆ ನಿರ್ಮಾಪಕನಾಗಿ ನಾನು ಕೂಡ ಇಷ್ಟು ಅಂದರೆ ಈ ಥರ ಕೆಟ್ಟ ಪರಂಪರೆ ಚಿತ್ರರಂಗದ ಇತಿಹಾಸದಲ್ಲಿ ಯಾವತ್ತೂ ನಡೆದಿಲ್ಲ. ಇದು ಫಸ್ಟು. ಹೇಗೆ ಅಂದರೆ, ಗೆಳೆಯ ಕ್ಷಣ ಹೇಳ್ತಾ ಇದ್ರು ಈ ಥರ ನಾವು ಒಂದು ಪಟ್ಟಿ ಮಾಡ್ತಾ ಇದ್ದೀವಿ ಸಬ್ಸಿಡಿ ಆಯ್ಕೆಯಲ್ಲಿ ಕೊನೆಯಲ್ಲಿ ಏನಕ್ಕೆ ನಾವು ಈ ಸಬ್ಸಿಡಿ ಕೊಡ್ತಾ ಇದ್ದೀವಿ, ಗುಣಾತ್ಮಕ ಅಂಶಗಳೇನು ಹಾಗೆ. ಆಮೇಲೆ ಕಮಿಟಿ ಬಗ್ಗೆ ನೋಡಿ, ಬಿವಿ ಕಾರಂತರು ಅಂದ ತಕ್ಷಣ ನಮಗೆ ಒಂಚೂರು ಗೌರವ ಬರ್ತದೆ. ಅಷ್ಟು ಗುಣಾತ್ಮಕ ಕಮಿಟಿ ಆಗಬೇಕು, ಆಮೇಲೆ ಗುಣಾತ್ಮಕ ಚಿತ್ರಗಳು ಅಲ್ಲಿಂದ ಗುಣಾತ್ಮಕ ಅಂಶಗಳನ್ನ ಗುರುತಿಸುವಂಥ ವ್ಯಕ್ತಿಗಳಿರಬೇಕಾಗಿದ್ದು ಮೊದಲು. ಹೌದು, ಇದು ನಂತರದಲ್ಲಿ ಗುಣಾತ್ಮಕ ಅಂಶಗಳಿರೋ ಚಿತ್ರಗಳು ತಾನಾಗೆ ಬರ್ತಿದ್ದವು. ಇಲ್ಲಿ ಕಮಿಟಿನೇ ತುಂಬ ದೊಡ್ಡ ಕೆಟ್ಟ ಅಂದರೆ, ಯಾವುದೇ ಒಬ್ಬ ಕಮಿಟಿಲಿ ಇರಬೇಕಾದ್ರೆ ಅವ್ರು ಆ್ಯಕ್ಟ್ ಮಾಡಿರಬಾರ್ದು. ಎಲ್ಲ ಕಲಾವಿದರು ಆ್ಯಕ್ಟ್ ಮಾಡಿದ್ದಾರೆ. ಆಯಿತು, ಕಲಾವಿದರು ತಂತ್ರಜ್ಞರು ಯಾರು ಕೂಡ ಕಮಿಟಿ ಸಿನಿಮಾ ಇದ್ರಲ್ಲಿ ಅಂತ. ಸೊ ಇಲ್ಲಿ ರಾಮು ಸರ್ ಹೇಳ್ದಂಗೆ 20 ಚಿತ್ರಗಳು ಬಿಟ್ಟರೆ 30 ಚಿತ್ರಗಳು ಯಾರು ಗೊತ್ತಿಲ್ಲದೆ ಇರೋ ಚಿತ್ರಗಳು. ಒಟ್ಟಾರೆ ಈ ಪಟ್ಟಿ ಹೊರಗಡೆ ಬಂದ ತಕ್ಷಣ ಎಲ್ಲರೂ ಎಲ್ಲ ನಿರ್ಮಾಪಕರು ಒಟ್ಟಿಗೆ ನಿಂತ್ಕೊಂಡು ಹೋರಾಡಬೇಕಾಗಿತ್ತು. ಇಲ್ಲಿ ಮುಖ್ಯವಾಗಿ ಈಗ ನನ್ನ ಪಿಕ್ಚರ್ ಬಂದಿದೆ ಬಂದಿಲ್ಲ ಅನ್ನೋದಕ್ಕಿಂತ ಮುಖ್ಯವಾಗಿ ಎಲ್ಲ ನಿಮ್ಮ ನಿರ್ಮಾಪಕರು ಬೀದಿಗೆ ಬಂದು ಇದೇ ಈ ಪರಂಪರೆನ ಮುಂದೆ ಬಿಟ್ಬಿಟ್ರೆ ಈಗ 2.5 ಲಕ್ಷದವ್ರು 5 ಲಕ್ಷಕ್ಕೆ ಬರ್ತಾರೆ. ಯಾಕಂದರೆ ಚಿತ್ರರಂಗ ಮುಂದೆ ಅಪಾಯದ ಅಂಚಿನಲ್ಲಿದೆ. ಇದು ರೈಟ್ ಸರ್, ರೈಟ್ ಸರ್. ನಿಮಗೆ ಸರ್ ಸಬ್ಸಿಡಿ ಚಿತ್ರಗಳ ಬಗ್ಗೆ ನಿಮಗೆ ನಿಮ್ಮ ಅಬ್ಜೆಕ್ಷನ್ ಇದೆಯಾ? ತುಂಬ ಅಸಮಾಧಾನ ಆಗಿದೆ ಸರ್. ಈ ಥರ ಪರಂಪರೆ ಮುಂಚೆನೇ ನಡ್ಕೊಂಡ್ಬಿಡ್ತಿತ್ತು, ಬಟ್ ಅಷ್ಟೊಂದು ಗೊತ್ತಾಗ್ತಿರ್ಲಿಲ್ಲ. ದೊಡ್ಡ ಮಟ್ಟಕ್ಕೆ ಬಂದ್ಬಿಟ್ಟು ತುಂಬ ಲಾಸ್ಟ್ ಟೈಮ್ ಇತ್ತು. ಲಾಸ್ಟ್ ಟೈಮ್ ಎಕ್ಸಾಂಪಲ್ ನಮ್ಮಿಂದ ಮಾಡಿದ್ವಿ ಜಿಂಕೆ ಮರಿ ಗೊತ್ತಿರೋ ಎಲ್ಲ ಪ್ರಪಂಚಕ್ಕೆ ಆಡೋದು. ಆವಾಗಲೂ ಅಷ್ಟೇ, ಆವಾಗಲೂ ಮೋಸ ಮಾಡಿದ್ರು. ಇಸ್ತಿ ಲಾಸ್ಟ್ ಟೈಮ್ ಇಸ್ತಿ ಬಗೆದ ಬೆಳೆಗಾರ ಮಾಡಿದ್ವಿ. ಇದು ನೇಟಿವಿಟಿ ಫಿಲಮು. ನಮ್ಮ ಶೆನೆಯವರು ಹೇಳ್ದಂಗೆ ಸಂಸ್ಕೃತಿ ಕನ್ನಡ ಎಲ್ಲ ಅಂತ ಫಿಲಮ್ಗೆ ಮೋಸ ಮಾಡಿಬಿಟ್ರು. ಕೇಳಿ, ಯಾವುದೋ ಸೆಕ್ಸ್ ಫಿಲಮ್ಗೆಲ್ಲ ಕೊಟ್ಟರು. ನಾವು ಅವ್ರಿಗೆ ಕೊಟ್ಟರು ಇವ್ರು ಕೊಡಲ ನಾವು ಹೇಳ್ತಿಲ್ಲ. ಅನ್ಯಾಯ ನಡೆದಿದೆ, ನ್ಯಾಯ ತೋರಿಸ್ಕೊಡ್ತೀನಿ ಅಂತ ಹೇಳಿದ್ರು. ಯಾರು ನ್ಯಾಯ ತೋರಿಸ್ಕೊಡ್ಲಿ? ಇದಕ್ಕೆ ಎಲ್ಲ ನೆಗ್ಲೆಕ್ಟ್ ಮಾಡೋಕೆ ಶುರು ಮಾಡಿದ್ರು. ಈಗ ಮಾಡಿರೋರು ನಿಮ್ಮ ಉದ್ಯಮದಲ್ಲಿ ಇರೋರೆ, ಇದನ್ನ ಕೇಳೋರು ಯಾರು? ನಿಮ್ಮಲ್ಲಿ ಕೇಳೋದಕ್ಕೆ ಏನಾದರೂ ಎವಿಡೆನ್ಸ್ ಕೊಡ್ತು? ಯಾರು ಶಕ್ತಿ ಇದೆಯಾ? ಅಲ್ಲ ಸರ್, ಎಲ್ಲ ಕೇಳಿದ್ದಾಯ್ತು, ಯಾರು ರೆಸ್ಪಾನ್ಸ್ ಮಾಡಲಿ ಇದಕ್ಕೆ? ಒಂದು ಎಲ್ಲ ಎವಿಡೆನ್ಸ್ ಕೊಡ್ತು, ಎಲ್ಲ ಚೇಂಬರ್ ಕೇಳಿದ್ವಿ, ನಮ್ಗೆ ಇದಕ್ಕೂ ಸಂಬಂಧ ಇಲ್ಲ ಅಂತಂದ್ರು. ಎಲ್ಲ ಕಡೆಗೂ ಮಾತಾಡಿತ್ತು. ಸಿಎಂ ಹೇಳಿದ್ರು ಈಗ ನೀವು ಮಾಡ್ಕೊಂಡಿದ್ರಿ ಅಂತಂದ್ರು. ಮುಂದೇನು ಸರ್? ಈಗ ಹಾಗಾದ್ರೆ ಈಗ ಸಿಎಂ ಹೇಳಿದ್ರು ಮೊದಲು ತಾವೆಲ್ಲ ಭೇಟಿ ಆದಾಗ ಹೇಳಿದ್ರು ತನಿಖೆ ಮಾಡಿಸ್ತೀವಿ ಅಂತ, ಹೌಸ್ ಅಲ್ಲೂ ಹೇಳಿದ್ರು ಅವ್ರು ತನಿಖೆ ಮಾಡಿಸ್ತೀವಿ ಅಂತ. ಈಗ ಮುಂದೆ ನಾವು ಹೋರಾಟ ಮಾಡೋಕ್ಕಾಗತ್ತಾ? ನಾವು ಹೇಳ್ತೇವೆ ನಮ್ಮ ಸತ್ಯ, ನಾವು ಏನಿದೆ ವಾಸ್ತವಿಕ ತಮ್ಮಂದು ಹೇಳಿದ್ವಿ, ಪತ್ರಿಕೆ ಮೂಲಕ ಮಾಧ್ಯಮ ಕೊಟ್ಟಿದ್ವಿ. ಅನ್ಯಾಯ ಆಗಿದ್ದು ಪರಿಮಾಪಿತ ಎವಿಡೆನ್ಸ್ ಕಾಣ್ತಾ ಇದೆ ಕಣ್ಣು ಮುಂದೆ. ಅರ್ಥ ಮಾಡ್ಕೋಬಹುದು, ಅರ್ಥ ಮಾಡ್ಕೊಂಡು ನ್ಯಾಯ ತೋರಿಸ್ಕೊಟ್ರೆ ಅವ್ರಿಗೂ ಕೊಡಲ ಅಂತ ನೋವಿಲ್ಲ, ಅಥವಾ ಮುಂದೆ ಇಂಥ ಅಪಾಯ ಆಗ್ಬಾರ್ದು. ಈ ತರದ್ದು ಈಗ ಸರ್ ಚಿತ್ರರಂಗ ಇದಕ್ಕೆ ಏನೂ ಮಾಡಿಲ್ಲ ಅಂತ ಇಟ್ಕೊಳ್ಳಿ, ಬರೀ ಮಾಧ್ಯಮದಲ್ಲಿ ತೋರಿಸಿದ್ರು ಅವ್ರು ಮಾಡಬೇಕು ಅಂತ ಹೇಳ್ತಾ ಇದ್ರೆ ಮುಂದೆ ಇದೇ ರೀತಿ ಕಂಟಿನ್ಯೂ ಆಗುತ್ತಲ್ಲ, ಹಿಂಗೇನೆ ಮುಂದುವರಿಯುತ್ತೆ. ಅದನ್ನೇ ನಾನು ಕೇಳ್ತಾ ಇರೋದು. ನೀವು ಇಷ್ಟು ಜನ ಗಣ್ಯರು ಕೂತಿದ್ದೀರಿ, ಮಾಧ್ಯಮ ನೀವು ಇಷ್ಟು ಜನ ಅಸಮಾಧಾನ ಹೇಳ್ಕೊಂಡು ಬಂದಿರೋರು, ಯಾರು ಕೂಡ ನೀವು ಚಿತ್ರರಂಗ ಹೊಸ ಬಂದು ನೆನ್ನೆ ಮನೆ ಬಂದಿರೋರಲ್ಲ, ಈ ಚಿತ್ರ ಬಂದಿರೋ ಭಾಳಷ್ಟು ವರ್ಷಗಳಿಂದ ನೋಡ್ಕೊಂಡು ಬಂದಿರೋರು. ನೀವು ಮಾಧ್ಯಮದ ಇಷ್ಟೆಲ್ಲ ಬಂತು, ಹೌದು ಒಪ್ಕೊಂಡ್ರಿ, ನಾವು ತೋರಿಸಿದ್ದು ಸರಿನೋ ಸುಳ್ಳು ಅನ್ನೋದೇ ಅನುಮಾನ ನಮಗೀಗ, ಯಾಕೆಂದ್ರೆ ಅದೇ ಸರಿ ಅನ್ನೋದು ನಾವು ಅಂತದ್ರಲ್ಲಿ ನಿಮ್ಮದೊಂದು ಅಟ್ಲೀಸ್ಟ್ ಒಂದು ಪ್ರೊಟೆಸ್ಟ್ ಬೇಡವಾ? ನಿಮ್ದೊಂದು ಪ್ರತಿಭಟನೆ ಇಲ್ವಾ ಹಾಗಾದ್ರೆ? ಇಲ್ಲಿ ಕೂತ್ಕೊಂಡು ಮಾತಾಡೋದು ಹೋಗ್ಬಿಡೋದು ಅಷ್ಟೇನಾ? ನಮಗೆ ಪ್ರೆಸ್ನವರು ಮಾಧ್ಯಮದವರು ಕೋಆಪರೇಷನ್ ಕೊಟ್ಟಷ್ಟು ನಮ್ಗೆ ಯಾರು ಕೊಡಲಿಲ್ಲ ಹೇಳ್ಬೇಕು ಅಂತಂದ್ರೆ. ಇಲ್ಲಿ ಅದಕ್ಕೆ ನ್ಯಾಯ ದೊರಕಲಿಲ್ಲ, ಕೊನೆಗೂ ದೊರಕಲಿಲ್ಲ. ಕೊನೆಗೆ ಸ್ಟೇ, ನಮ್ಮದು ಯಾವುದೇ ಒಂದಾದರೂ ಕೂಡ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಒಂದು ಅಧಿಕೃತವಾದ ಒಂದು ಕಂಪ್ಲೇಂಟ್ ಹೋಗುತ್ತೆ, ತದಾದ ನಂತರ ನಿರ್ಮಾಪಕ ಸಂಘಕ್ಕೆ ಹೋಗುತ್ತೆ. ನಂತರದಲ್ಲಿ ಎಲ್ಲರನ್ನೂ ಭೇಟಿ ಮಾಡಿದ್ದೀವಿ. ಎಲ್ಲರನ್ನೂ ಭೇಟಿ ಮಾಡಿದ ನಂತರ ನಾವು ಪ್ರೆಷರ್, ಈಗ ಏನು ಸಬ್ಸಿಡಿ ಬಂದಿದೆಯಂತಲ್ಲ, ಸಬ್ಸಿಡಿ ಬಂದಿರೋಂಥ ಗುಣಾತ್ಮಕ ಚಿತ್ರಗಳೇನಿದೆಯಲ್ಲ ಆ ಎಲ್ಲ ನಿರ್ಮಾಪಕರಿಗೆ ಸಬ್ಸಿಡಿ ತಲುಪಲೇಬೇಕು, ಅವ್ರಿಗೆ ಮೋಸ ಆಗಬಾರ್ದು ಅನ್ನೋದು ಹೇಳಿದ್ವಿ. ದಯವಿಟ್ಟು ಎಲ್ಲರೂ ಬನ್ನಿ, ಒಟ್ಟಾಗೆ ಚರ್ಚೆ ಮಾಡೋಣ, ಒಟ್ಟಾಗೆ ಹೋರಾಟ ಮಾಡೋಣ. ಈ ಥರದ್ದು ಪ್ರಕರಣ ಇದೆಯಲ್ಲ, ತುಂಬ ಕೆಟ್ಟ ಪರಂಪರೆ. ನಾನು ರಾಮು ಅವರ ನೇರ ಪ್ರಶ್ನೆ ಆಗ್ತೀನಿ. ಚಿತ್ರೋದ್ಯಮದಲ್ಲಿ ನೀವೆಲ್ಲ ಅಹವಾಲುಗಳನ್ನು ಹೇಳ್ತಾ ಇದ್ರಲ್ಲ, ನಿಮ್ಮಲ್ಲಿ ಒಗ್ಗಟ್ಟಿಲ್ಲ ಅನ್ನೋದಕ್ಕೆ ಬೇರೆ ಬೇರೆ ಕಾರಣ ಇದೆ. ನಿಮ್ಮ ಚಲನಚಿತ್ರರಂಗ ಜಾತಿವಾರು ಮತ್ತು ರಾಜಕೀಯ ಪಕ್ಷವಾರು ವಿಂಗಡಣೆಯಾಗಿದೆ. ನೀವು ಯಾರೂ ಕೂಡ ಒಬ್ಬರಿಗೊಬ್ಬರು ಸಹಕಾರ ಮಾಡಿ ನಾವು ಚಿತ್ರೋದ್ಯಮ ಅಪ್ಪ ಇದರಿಂದ ಬದುಕ್ತಾ ಇದ್ದೀವಿ, ನಾವು ಇದರಿಂದ ಮುಂದೆ ಹೋಗ್ಬೇಕು, ನಾವು ಒಗ್ಗಟ್ಟಾಗಬೇಕು ಅನ್ನೋದು ನಿಮ್ಮಲ್ಲಿ ಯಾರಲ್ಲೂ ಇಲ್ಲ, ನೇರ ಆರೋಪ ನಂದಿದ್ದು. ಇದುವರೆಗೂ ಆ ಥರ ಇರಲಿಲ್ಲ ಸರ್, ನಾವೆಲ್ಲರೂ ಒಟ್ಟಾಗಿ ಇದ್ವಿ. ಈಗ ಇದೆಯಲ್ಲೋ ಅಂತ ಕೇಳ್ತಾ ಇದ್ದೀನಿ ನಾನು. ಇದುವರೆಗೂ ಹಳೆ ಚಿತ್ರರಂಗದ ಕನ್ನಡ ಚಿತ್ರರಂಗದ ವೈಭವ ಮತ್ತೆ ಮರುಕಳಿಸೋಕೆ ಸಾಧ್ಯ ಇಲ್ಲ ಯಾಕಂದ್ರೆ ಇಲ್ಲ ನಾನು ಈಗಿನ ಈ ಬೆಳವಣಿಗೆ ಗಮನಿಸ್ತಾ ಇದ್ದೆ. ಇಲ್ಲ, ನಾನೇ ಈ ಕೆಲವೊಂದು 2-3 ವಿಷಯಗಳಲ್ಲಿ ಮಾತಾಡಿದಾಗ ಯಾಕೋ ಯಾರೂ ಸ್ಪಂದಿಸ್ತಾ ಇಲ್ಲ. ಈಗ ಒಂದು
ಈಗ ಸಬ್ಸಿಡಿ ವಿಷಯನ ನಾವು ಕಣ್ಣಾರೆ ನೋಡಿದೀವಿ. ಅದು ನಮ್ಮ ಪಿಕ್ಚರ್ಗೆ ಬರಲಿ ಬಿಡಲಿ, ಅದು ನ್ಯಾಯ ಒದಗಿಸ್ಬೇಕು, ನಮ್ಮೆಲ್ಲರ ಕರ್ತವ್ಯ. ಅದು ಬರಲಿಲ್ಲ ಒಳ್ಳೆ ಚಿತ್ರಗಳಿಗೆ. ಆಮೇಲೆ ಈಗ ಅದರ್ ಲ್ಯಾಂಗ್ವೇಜಲ್ಲಿ ಒಂದು ಪ್ರಾಬ್ಲಮ್ ಆಗ್ತಾ ಇದೆ ಈಗ, ಯಾಕಂದರೆ ಟೋಟಲಿ ಅವರು 150-200 ಥಿಯೇಟ್ರ್ಗಳು 300 ಥಿಯೇಟ್ರ್ಗಳು ಹಾಕೊಂಡು ಬಂದುಬಿಟ್ರೆ ಕನ್ನಡ ಸಿನಿಮಾ ಹಾಕೋದಕ್ಕೆ ಜಾಗ ಇರಲ್ಲ. ಅದು ಕಾರಣ ಯಾರು ಸರ್? ಕಾರಣ ಯಾರು? ಯಾರು ಕಾರಣ ಯಾರು ಕೇಳ್ತಾ ಇರೋದು? ಅದನ್ನೇ ಕೇಳ್ತಾ ಇದ್ದೀನಿ. ನಮ್ಮ ವ್ಯವಸ್ಥೆ ಬದಲಾವಣೆ ಇಲ್ಲಿ ಕನ್ನಡವನ್ನು ಈ ಬೇರೆ ಭಾಷೆಯ ಚಿತ್ರವನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರೋರು ಯಾರು? ತಮಿಳ್ನಾಡು ಬಂದವರು ಬಂದಿದ್ದಾರಾ? ತೆಲುಗು ಚಿತ್ರವನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರೋರು ಯಾರು? ಹಿಂದಿಯನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರೋರು ಯಾರು? ಇಂಗ್ಲಿಷ್ ಯಾರು? ಅದನ್ನು ಕೇಳ್ತಾ ಯಾರು ಸುರೇಶ್? ನಮ್ಮವರೇ ನೀವೇ ಸರಿ ಇಲ್ಲ, ನೀವು ಸರ್ಕಾರ ಸರಿ ಇಲ್ಲ, ಅಲ್ಲಿ ಸಿಕ್ಲಿಲ್ಲ, ಯಾರು ಸರಿ ಇಲ್ಲ, ನೀವು ತಿನ್ನೋದು ಇಲ್ಲ. ಎಲ್ಲರೂ ಕನ್ನಡ ಚಿತ್ರರಂಗ ಜಸ್ಟ್ ಆಗಿ ಇರ್ನಾಟಕ ಲಾಸ್ಟ್ ಮಾರ್ಕೆಟಿಂಗ್ ಏನಿಲ್ಲ, ಇದೊಂದು ಜಸ್ಟ್ ಮ್ಯಾಚ್ ತಂದು ಎಲ್ಲರಿಗೂ ಗೊತ್ತಾನೆ ಚಿತ್ರೋದ್ಯಮದಲ್ಲಿ ಎಲ್ಲರೂ ಗೊತ್ತೇನ್ರಿ? ಹೌದು. ಈಗ ಎಷ್ಟೋ ದಿನ ಈಗ ಬೆಳಗಿನ ನಿರ್ಮಾಪಕರು ಒಂದು 10 ಜನ ನಿರ್ಮಾಪಕ ಹೆಸರು ಹೇಳಿ ಸರ್ ನಾನು ಕಂಟಿನ್ಯೂಸ್ ಈ ಕೆನಾಟ್ ಟೆಲ್ ನೇಮ್ ಯಾರೋ ನೂರಾರು ಪಡೋದ್ರೆ ಬಂದರು ಹೋದ್ರು ಇರೋ ನಿರ್ಮಾಪಕಗಳಿಗೆ ಇಟ್ಕೊಂಡು ಒಂದು ಸಾಮರಸ್ಯ ಮಾಡ್ಕೊಂಡು ಬಂದು ಇಂಡಸ್ಟ್ರಿ ಬೆಳೆಯುತ್ತೆ. ಇಲ್ಲಿ ಯಾರಿಗೂ ಒಂದು ಇನ್ನೂ ಸ್ವಾರ್ಥ ಇಲ್ಲ ಅಲ್ಲಿ ಇಂಡಸ್ಟ್ರಿ. ನಾನು ಸಿನಿಮಾ ಮಾಡಬೇಕು ಬೆಳೆಸಬೇಕು ನೋಡಿ ಎಷ್ಟೊಂದು ಒಳ್ಳೆ ಸಿನಿಮಾ ಬರ್ತಾ ಇದೆ. ಸಿಲೋ ಜೂಲಿ ಕೊಡ್ತೇವೆ ಹಂಡ್ರೆಡ್. ನೀವು ಒಬ್ಬೊಂದು ಈಗ ಪ್ರಮುಖವಾದ ಮೂರು ವಿಭಾಗ ಇದೆ, ನೀವು ಪ್ರದರ್ಶಕರು, ನಿರ್ಮಾಪಕರು ಮತ್ತು ನಿರ್ದೇಶಕರ ಸಂಘ. ನೀವು ಮೂರು ಜನ ಹೆಂಗೂ ಸರಿ ಇದ್ದೀರಾ? ಸರಿ ಇಲ್ಲ, ಒಬ್ರಿಗೊಬ್ರಿಗೆ ತಾಳ್ಮೆಲ್ಲ ಇದೆ. ನೀವು ನಿರ್ಮಾಪಕರು ನಿಮ್ದೇ ಕಷ್ಟ ಹೇಳ್ಕೊಂಡು ನಿಂತಿರ್ತೀರಿ, ನಿರ್ದೇಶಕರು ಅವ್ರ ಕಷ್ಟ ಹೇಳ್ಕೊಂಡಿರ್ತಾರೆ, ತಂತ್ರಜ್ಞರು ಅವ್ರ ಕಷ್ಟ ಹೇಳ್ತಾರೆ, ಎಲ್ಲಿ ಸರಿ ಇದೆ ಹಾಗಾದ್ರೆ? ಕಲಾವಿದರ ಮೇಲೆ ಹಾಕ್ತೀರಿ, ಕಲಾವಿದರು ಜಾಸ್ತಿ ಸಂಭಾವನೆ ತಗೋತಾ ಇದ್ದಾರೆ, ನಮ್ಮ ಮಾಡಕ್ ಆಗ್ತಾ ಇಲ್ಲ ಅಂತ. ಅವ್ರು ಹೇಳ್ತಾರೆ ನಾವೇನ್ ನಿಮ್ಮ ಬಗ್ಗೆ ಬಂದಿದ್ವಿ, ನೀವು ನಮ್ಮ ಹತ್ರ ಬಂದಿದ್ದೀರಿ ಅಂತ ಹೇಳ್ತೀರಿ, ಸಬ್ಸಿಡಿ ಹಿಂಗಂತೀರಿ, ರಾಜ್ಯ ಪ್ರಶಸ್ತಿ ಹಿಂಗಂತೀರಿ. ನೀವು ಇಡೀ ಕನ್ನಡ ಚಿತ್ರೋದ್ಯಮ ಹೊಲಸದ್ದೋಗಿದೆ ಇದು. ಇಲ್ಲ ಇಲ್ಲ, ಕಲಾವಿದರ ವಿಚಾರ ಚಿತ್ರೋದ್ಯಮ ವಲಸದ್ದೋಗಿಲ್ಲ. ದಿನದಿಂದ ದಿನಕ್ಕೆ ನೋಡಿ ಪ್ರತಿಯೊಂದು ಕಡೆ ಜನರೇಷನ್ ಲಾಸ್ ಆಗ್ತಾ ಇದೆ. ಎಲ್ಲ ಕಡೆ ಹೇಗೆ ಜನರೇಷನ್ ಲಾಸ್ ಆಗ್ತಾ ಇದೆಯೋ ಹಾಗೆ ಕ್ವಾಲಿಟಿ ಮೇಕಿಂಗ್ ಕಡಿಮೆ ಆಗ್ತಾ ಇದೆ. ಅಲ್ಲಿ ಬೇಕಾದಂಥ ತಂತ್ರಜ್ಞ ಏನು ಇರುತ್ತಲ್ಲ, ಒಂದು ಎಜುಕೇಷನ್ ಮಿನಿಮಮ್ ಎಜುಕೇಷನ್. ಈಗ ಒಂದು ತಂತ್ರಜ್ಞಾನ ಸಮಿತಿಯನ್ನು ರಚಿಸಿದಂಥವ್ರು ಯಾರು? ಸ್ವಾಮಿ ಚಿತ್ರರಂಗದಲ್ಲಿರೋ ನಾವು ಯಾರು ರಚಿತಾ ಇಲ್ಲ, ಎಲ್ಲ ಸರ್ಕಾರ ರಚಿತಾ ಇದೆ. ಇಲ್ಲಿ ರಾಜಕಾರಣಿಗಳು ಹೆಚ್ಚಿನ ಮಟ್ಟಿಗೆ ಪ್ರವೇಶ ಮಾಡ್ತಾ ಇದ್ದಾರೆ ಚಿತ್ರರಂಗಕ್ಕೆ. ಇಲ್ಲಿ ನಮ್ಮ ಚಿತ್ರರಂಗದಲ್ಲಿ ಗಟ್ಟಿಲ್ಲ, ಅದಕ್ಕೆ ಇಲ್ಲಿ ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ರಾಮ ಅವರೇ. ಇಡೀ ದಕ್ಷಿಣ ಭಾರತೀಯ ಎಲ್ಲಾ ಚಿತ್ರೋದ್ಯಮಗಳು ವರ್ಷಕ್ಕೊಂದ್ಸಲ ಇಡೀ ಇಂಡಸ್ಟ್ರಿ ಸೇರುತ್ತೆ, ಯಾವುದೋ ಒಂದು ಫಂಕ್ಷನ್ ಮಾಡ್ಕೊಂಡು ಒಂದು ಅವಾರ್ಡ್. ಇಡೀ ಕನ್ನಡ ಚಿತ್ರರಂಗದಲ್ಲಿ ಆ ಥರದ್ದು ಒಂದು ವಾತಾವರಣ ಇದೆಯಾ ನಮ್ಮಲ್ಲಿ? ವರ್ಷಕ್ಕೊಮ್ಮೆ ನೀವು ಒಬ್ಬೊಬ್ಬರು ಕೂತ್ಕೊಂಡು ಮಾತಾಡುವಂಥ, ಒಟ್ಟಿಗೆ ಸೇರುವಂಥ ಯಾವುದಾದ್ರು ಒಂದು ಫಂಕ್ಷನ್ ಮಾಡ್ತೀರಿ, ಸೇರಿದಿರಿ, ಹಿರಿಯರನ್ನು ಗೌರವಿಸಿದಿರಿ, ಏನಾದರೂ ಮಾಡಿದಿರಿ, ಕಷ್ಟದಲ್ಲಿರೋ ನಿರ್ಮಾಪಕರಿಗೆ ಯಾರಿಗಾದ್ರೂ ಸಹಾಯ ಮಾಡಿದಿರಿ, ಏನಾದರೂ ಆಗಿದೆಯಾ? ಡಿಬೇಟ್ ಆಗ್ತಾ ಇದೆ ಸಂಪೂರ್ಣವಾಗಿ. ನಾವು ಸಬ್ಸಿಡಿ ಬಗ್ಗೆ ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ಒಟ್ಟಾರೆ ಸಮಯದ ಕಡಿಮೆ ಇರೋದ್ರಿಂದ ಮುಂದಿನ ನಿಮ್ ಪಾಯಿಂಟ್ ಬಹಳ ಚೆನ್ನಾಗಿದೆ ಸರ್. ಇದ್ರ ಬಗ್ಗೆ ಒಂದು ಕೂಲಂಕುಷ ಇನ್ನೊಂದು ವೇದಿಕೆ ಸ್ಟಾರ್ಟ್ ಮಾಡಿದ್ರೆ ಇವಾಗ ಏನಂದ್ರೆ ಅದು ಮುಂಚೆಯಿಂದನೂ ಈ ಚಿತ್ರರಂಗದಲ್ಲಿ ಈ ತರದ್ ಬಂದಿದೆ. ಈಗೇನಂದ್ರೆ ಮೀಡಿಯಾ ಇವೆಲ್ಲ ಜಾಸ್ತಿ ಆಗಿರೋದ್ರಿಂದ ಆ ತರದ್ ಏನೋ ಒಂದು ನೀವು ಅನ್ಕೊಂತ ಇರ್ಬೋದು, ಆ ತರದ್ ಏನೂ ಇಲ್ಲ. ನಾವೆಲ್ಲರೂ ಚೆನ್ನಾಗೇ ಇದ್ದೀವಿ. ಬಟ್ ಈಗ ಏನಾಗ್ತದೆ, ಈ ಸಿನಿಮಾದಲ್ಲಿ 100 ಸಿನಿಮಾ ಮಾಡಿದ್ರೆ ಅದರಲ್ಲಿ ಸಕ್ಸಸ್ ಆಗದೆ ಒಂದು 3-4 ಚೆನ್ನಾಗಿರಬೇಕು, ಈ ರೀತಿ ಆಗಬಾರ್ದು ಅನ್ನೋದು ನಮ್ಮ ಆಶಯ ಕೂಡ. ಹಂಡ್ರೆಡ್% ನಮ್ಮ ಕಾಳಜಿನೂ ಅದೇ, ಆಗ್ತಾ ಇರೋ ತಪ್ಪನ್ನು ಎತ್ತು ತೋರಿಸ್ತಾ ಇದೀವಿ, ಇನ್ನು ಮುಂದೆ ಸರಿ ಮಾಡ್ಕೋತೀರಿ ಅಂತ ನಮ್ಮ ಆಶಾವಾದ. ಈಗ ಆಗಿರೋದಕ್ಕೆ ನಿಮ್ಮ ಪ್ರತಿಭಟನೆ ಇದೆ ಅಂತ ಅನ್ಕೊಂಡಿದೀವಿ, ನಾವು ಅದನ್ನ ಜನದ ಮುಂದೆ ತೋರಿಸಿದೀವಿ. ಆದ್ರೆ ನಿಮ್ಮವರಿಂದನೇ ತಪ್ಪುಗಳಾಗಿದೆ, ಅದನ್ನ ನೀವು ಪ್ರತಿಭಟಿಸ್ತೀರಿ ಅನ್ನೋ ಆಶಾವಾದ ನಮ್ದು ಕೂಡ. ಎಲ್ಲವೂ ಸರಿಯಾಗಲಿ ಅನ್ನೋದೇ, ಯಾರು ಕೆಟ್ಟೋಗ್ಬೇಕು, ಚಿತ್ರೋದ್ಯಮ ಹಾಳಾಗಬೇಕು, ನೀವು ಕುಸ್ತಿ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಇಲ್ವೇ ಇಲ್ಲ. ರೈಟ್, ನಮ್ಮ ಜೊತೆ ಇಷ್ಟೊತ್ತು ಸೀಮಿತವಾದಿಲ್ಲ, ಅನೇಕ ವಿಚಾರ ಚರ್ಚೆ ಮಾಡಿದ್ರೆ ಎಲ್ಲರಿಗೂ ಗಣ್ಯರಿಗೂ ಧನ್ಯವಾದ. ಥ್ಯಾಂಕ್ ಯು. ಸೊ ಇದಿಷ್ಟು ಇವತ್ತಿನ ಜುಗಲ್ಬಂದಿ ಕಾರ್ಯಕ್ರಮ. ನಾಳೆ ಮತ್ತೆ ಭೇಟಿ ಆಗ್ತೀನಿ. ಸಂರಕ್ಷಣಾ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.